ಎಲ್ಲಾ ವೃಂದಾವನದ ಜನ ಮತ್ತು ನಮ್ಮ ಕುಟುಂಬದವರು ನಮ್ಮ ಮದುವೆಯ ಬಗ್ಗೆ ಮರೆತು ಹೋಗಿದ್ದಾರೆ ಇನ್ಯಾರು ಬಿಟ್ಟು ಹೋಗಿಲ್ಲ ತಾನೆ ನಮ್ಮ ಅಷ್ಟ ಸಖಿಯರು ಕೃಷ್ಣ ನನಗೆ ಗೊತ್ತು ನಾವು ಒಬ್ಬ ಗಂಡ ಹೆಂಡತಿಯ ರೀತಿಯಲ್ಲಿ ಇರೋಕಾಗೋದಿಲ್ಲ ಹಾಗಿದ್ರೆ ಅವರ ಹೃದಯಕ್ಕೆ ಎಷ್ಟು ನೋವಾಗುತ್ತೆ ಆದ್ರೆ ನಾನು ಅವರಿಗೆ ಈ ನೋವನ್ನ ಕೊಡೋಕೆ ಬಯಸೋದಿಲ್ಲ ಅವರು ನಮ್ಮ ಮದುವೆಗೆ ಸಂಬಂಧಪಟ್ಟ ಪ್ರತಿಯೊಂದು ನೆನಪನ್ನು ಮರೆಯಲೇಬೇಕು ಹಾಗೆ ಅವರು ಇದನ್ನು ಮರೆಯಬೇಕು ನಾವಿಬ್ರು ಲಕ್ಷ್ಮೀ ನಾರಾಯಣರ ಸ್ವರೂಪ ಅನ್ನೋದನ್ನ ನಾವು ಮತ್ತೆ ವೃಂದಾವನಕ್ಕೆ ಹೋದಾಗ ಕೇವಲ ರಾಧಾ ಮತ್ತೆ ಕೃಷ್ಣರ ಹಾಗೆ ಹೋಗೋಣ ಅವರ ಸಖಿ ಮತ್ತೆ ಸಖನಾಗಿ ಅದಕ್ಕಿಂತ ಹೆಚ್ಚಾಗಿ ಬೇರೇನು ಬೇಡ ನಮ್ಮ ಸಖಿಯರ ಜೀವನದಲ್ಲಿ ಕೇವಲ ಸಂತೋಷ ಇರಬೇಕು ಕೃಷ್ಣ ನಮ್ಮಿಬ್ಬರ ವಿರಹದ ನೋವಲ್ಲ ರಾಧಾ ಕೃಷ್ಣ ಮತ್ತೆ ಸಾಬೀತ್ ಮಾಡಿಬಿಟ್ರು ಪ್ರಪಂಚದಲ್ಲಿ ಎಲ್ಲರೂ ಮಾಡೋದು ಪ್ರೀತಿನ ಪ್ರೀತಿನ ಪಡಿಬೇಕು ಅಂತ ರಾಧಾ ಕೃಷ್ಣ ಪ್ರೀತಿ ಮಾಡಿದ್ದು ಪ್ರೀತಿನ ಅರ್ಥ ಮಾಡ್ಸೋಕೆ ನೀವೇ ಧನ್ಯ ರಾಧಾ ಕೃಷ್ಣ ಪ್ರತ್ಯಕ್ಷವಾಗಿ ತೋರಿಸ್ಕೊಟ್ಬಿಟ್ಟೆ ನೋಡು ನೀ ನನಗೊಂದ್ ಮಾತು ಕೊಡು ಇವತ್ತಿಂದ ನೀನು ಒಂದು ಕ್ಷಣ ಕೂಡ ನನ್ನ ಕಣ್ಣಿಂದ ದೂರ ಆಗಲ್ಲ ಅಂತ ಮಾತು ಕೊಡು ನೀನಿಲ್ಲದೆ ನಾನು ಬದುಕೋಕಾದ್ರೂ ಆಗುತ್ತಾ ಕಂದ ನಿನ್ ಕಣ್ಣೀರು ಒರೆಸ್ಕೋ ಯಶೋಧ ಸ್ವಲ್ಪ ನನಗೂ ಹೇಳು ನೀನು ಯಾಕೆ ಇಷ್ಟೊಂದು ಅಳ್ತಾ ಇದೀಯ ಮತ್ತೆ ನಿನ್ನ ದುಃಖಕ್ಕೆ ಕಾರಣ ಏನು ನಿನ್ನೆ ರಾತ್ರಿ ಕನಸಿನಲ್ಲಿ ನಾನೊಂದು ಘಟನೆಯನ್ನ ನೋಡಿದೆ ನನ್ನ ಕೃಷ್ಣ ಬಾಲ್ಯದಲ್ಲಿ ನನ್ನಿಂದ ದೂರ ಆಗ್ಬಿಟ್ಟ ನನ್ನ ಜೀವನದಲ್ಲಿ ಅದೊಂದು ದೊಡ್ಡ ದುಃಖದ ಅನುಭವ ನಾನು ನನ್ನ ಕಂದನ್ನ ಶಾಶ್ವತವಾಗಿ ಕಳ್ಕೊಂಡ್ಬಿಟ್ನೇನೋ ಅಂತ ಅನ್ನಿಸ್ಬಿಡ್ತು ಆದ್ರೆ ನಾನು ಇಲ್ಲೇ ಇದ್ದೀನಿ ಅಮ್ಮ ನಮ್ಮ ಅಮ್ಮನ ಬಿಟ್ಟು ಎಲ್ಲಿಗೆ ಅಂತ ಹೋಗ್ಲಿ ಅದು ಕೇವಲ ಒಂದು ಕನಸಷ್ಟೇ ಅದನ್ನ ಬಿಟ್ಟು ಬೇರೆ ಏನೂ ಇಲ್ಲ ಕನಸ ಆದ್ರೆ ಕೃಷ್ಣ ಅದ್ಯಾಕೋ ಗೊತ್ತಿಲ್ಲ ನಾನು ಕಂಡ ಕನಸು ಎಲ್ಲಿ ನಿಜ ಆಗ್ಬಿಡುತ್ತೆ ಅಂತ ಭಯ ಆಗ್ಬಿಡ್ತು ಅಯ್ಯಯ್ಯೋ ನಾನು ಇಲ್ಲಿ ಇಟ್ಟಿದ್ನಲ್ಲ ಎಲ್ಲಿ ಕಾಣಿಸ್ತಿಲ್ಲ ಎಲ್ಲಿ ಹೋಯ್ತು
ನನಗೆ ಗೊತ್ತು ನೀವು ಆ ಗೆಜ್ಜೆನ ಹುಡುಕ್ತಾ ಇದ್ದೀರಾ ಅಂತ. ನೀವು ನಿಮ್ಮ ಸತ್ಯನ ನಿರೂಪಿಸಬೇಕು ಅಂತಿದ್ದೀರಾ. ದಯವಿಟ್ಟು ಕ್ಷಮಿಸಿ, ನಾನು ಆ ಗೆಜ್ಜೆನ ಬಚ್ಚಿಡಬೇಕಾಯ್ತು. ಏನು ಹುಡುಕ್ತಿದ್ಯಾ ಅಮ್ಮ? ಏನಿಲ್ಲ ಕಂದ, ಬಹುಶಃ ಅದು ಕೂಡ ಕನಸಾಗಿತ್ತೋ ಏನೋ. ದಯವಿಟ್ಟು ನನ್ನನ್ನು ಎಲ್ಲರೂ ಕ್ಷಮಿಸ್ಬಿಡಿ, ಸುಮ್ಮನೆ ಅನಾವಶ್ಯಕವಾಗಿ ಆತಂಕ ಹುಟ್ಟಿಸ್ಬಿಟ್ಟೆ. ಅಕ್ಕ ಹಾಗೆಲ್ಲ ಹೇಳ್ಬೇಡಿ, ನೀವು ಕ್ಷಮೆ ಕೇಳೋ ಅಗತ್ಯ ಏನಿದೆ? ಅಯ್ಯಯ್ಯೋ, ಎಂಥ ಕೆಲಸ ಮಾಡ್ಬಿಟ್ಟೆ. ಈ ಕನಸಿನ ಗೊಂದಲದಲ್ಲಿ ನನ್ನ ಹಸುಗಳಿಗೆ ಮೇವು ಹಾಕೋದೇನೆ ಮರೆತುಬಿಟ್ಟಿದ್ದೀನಿ. ಪಾಪ, ಹಸಿವಿನಿಂದ ಎಷ್ಟು ಒದ್ದಾಡ್ತಿದೆಯೋ ಏನೋ. ನಾನು ಹೋಗಿ ಈಗ ಮೇವು ಹಾಕಿ ಬರ್ತೀನಿ. ಯಶೋದಾ, ಚಿಂತೆ ಮಾಡಬೇಡ, ನಾನು ಬಲರಾಮನಿಗೆ ಹೇಳಿದ್ದೀನಿ, ಅವನು ಹಸುಗಳಿಗೆ ಮೇವು ಹಾಕ್ತಾನೆ. ಮತ್ತೆ ಮಿತ್ರ, ನಾವು ಹೊರಡ್ಬೇಕು, ಪಂಚಾಯತಿ ಕೆಲಸ ತುಂಬಾ ಬಾಕಿ ಇದೆ, ನಾವು ಅದನ್ನು ಮುಗಿಸ್ಬೇಕು. ಹಾ ನಡಿ. ಅಯ್ಯೋ, ಈ ಅಲಂಕಾರ ಹೂವು ಎಲ್ಲ ಎಲ್ಲಿ ಹೋಯ್ತು? ಈಗಿದ್ಯಾ ಹೊಸ ಲೀಲೆ ನಿಮ್ಮಿಬ್ರದು? ನಿಮಗ್ ಗೊತ್ತಾ, ನಾನು ನಿನ್ನೆ ರಾತ್ರಿ ಎಷ್ಟು ಕಷ್ಟಪಟ್ಟು ಮೂಲೆ ಮೂಲೆನೂ ಅಲಂಕಾರ ಮಾಡಿದ್ದೆ, ಆದ್ರೆ ಇದ್ದಕ್ಕಿದ್ದ ಹಾಗೆ ಎಲ್ಲಾನೂ ಮಾಯ ಆಗೋಗಿದೆ. ಈ ಮನೆಯವ್ರಿಗೆಲ್ಲ ಏನಾಗಿದೆ? ಎಲ್ರೂ ತಮ್ಮ ಕೆಲ್ಸದಲ್ಲಿ ಹೇಗ್ ಮುಳುಗಿದ್ದಾರೆ ಅಂದ್ರೆ ಏನು ಆಗೇ ಇಲ್ಲ ಅನ್ನೋ ಹಾಗೆ. ಅಯ್ಯೋ, ನಾವೆಲ್ಲರೂ ವೃಂದಾವನ ಜನರ ಜೊತೆ ಮಂದಿರಕ್ಕೆ ಹೋಗ್ಬೇಕಲ್ವಾ? ಎಲ್ರು ಹೇಗ್ ನಡ್ಕೋತಿದ್ದಾರೆ ಅಂದ್ರೆ ಯಾರಿಗೂ ನೆನಪೇ ಇಲ್ಲ ಅನ್ನೋ ಹಾಗೆ. ಎಲ್ರು ಹೇಗಿದ್ದಾರೆ ಅಂದ್ರೆ ಎಲ್ರ ನೆನಪೇ. ಇದು ನಿನ್ನ ಲೀಲೆಯ ಭಾಗ ಅಲ್ಲ ತಾನೆ ಕೃಷ್ಣ? ನೀವಿಬ್ರು ಏನಾದ್ರೂ ಸೇರ್ಕೊಂಡು ಎಲ್ಲರ ಮನಸ್ಸಿನಿಂದ ನೆನಪನ್ನ ಮಾಯೆ ಮಾಡಿಲ್ಲ ತಾನೆ? ಅದೇ ಆಗಿದೆ. ಮತ್ತೆ ಈ ನಿರ್ಧಾರ ರಾಧಾಳದ್ದು. ಆದ್ರೆ ಹೀಗೆ ಯಾಕೆ ಮಾಡಿದ್ರಿ ನೀವು? ವಿಧಿ ಅಣ್ಣ, ಪ್ರಪಂಚಕ್ಕೆ ಈ ವಿಷಯ ಗೊತ್ತಿಲ್ಲ, ಆದ್ರೆ ವಿಧಿಯ ಬರಹ ನಮ್ಮಿಂದ ಮರೆಯಾಗಿಲ್ಲ ಅಲ್ವಾ? ಇದು ಕೇವಲ ನಮ್ಮ ಧರ್ಮ ಅಷ್ಟೇ ಅಲ್ಲ, ಬದಲಾಗಿ ಕರ್ತವ್ಯ ಕೂಡ. ಸೃಷ್ಟಿಕರ್ತನ ನಿಯಮಕ್ಕೆ ಅನುಸಾರವಾಗಿ ನಡಿಬೇಕು. ನಾವ್ ಹೀಗ್ ಮಾಡ್ಲೇಬೇಕಿತ್ತು, ಆಮೇಲೆ ಅದಕ್ಕೆ ಏನೇ ಬೆಲೆ ತರಬೇಕಾದ್ರೂ ಸರಿನೆ. ಮತ್ತೀಗ ಮುಂದೆ ಏನು? ಮುಂದಿನ ದಾರಿಯನ್ನ ವಿಧಿನೇ ನಿರ್ಧಾರ ಮಾಡುತ್ತೆ ಅಣ್ಣ. ಇದರ ಅರ್ಥ ನನ್ನ ಮತ್ತೆ ರಾಧಾಳ ಮದುವೆ ವಿಷಯ ಎಲ್ಲರ ಮನಸ್ಸಿಂದ ಅಳಿಸಿ ಹೋಗಿದ್ರು ಕೂಡ ನಾವು ಎಲ್ಲರನ್ನು ಕರ್ಕೊಂಡು ವಿಷ್ಣು ಮಂದಿರಕ್ಕೆ ಹೋಗ್ಬೇಕು. ಇದೇ ವಿಧಿಯ ಬೇಡಿಕೆ. ಈಗ ನೀನು ಆದಷ್ಟು ಬೇಗ ಹೋಗು, ಹಾಗೆ ಎಲ್ರಿಗೂ ಹೇಳು ನಾವೆಲ್ರು ವಿಷ್ಣು ಮಂದಿರಕ್ಕೆ ಹೋಗ್ಲೇಬೇಕು ಅಂತ. ಅಲ್ಲ, ನಾನ್ ಹೋಗಿ ಅವ್ರಿಗೆ ಏನು ಅಂತ ಹೇಳಿ ಯಾಕೆ ಹೋಗ್ಬೇಕು ವಿಷ್ಣು ಮಂದಿರಕ್ಕೆ ಅಂತ? ಯಾರಿಗೂ ಏನು ನೆನಪೇ ಇಲ್ಲಲ್ಲ. ಇನ್ನು ಆಗಾಸುರನ ಯಾವುದೇ ಸುದ್ದಿ ಯಾಕೆ ಬಂದಿಲ್ಲ? ತಾಳ್ಮೆ ಇಟ್ಕೊಳ್ಳಿ ಮಹಾರಾಜ, ಒಳ್ಳೆ ಸುದ್ದಿ ಖಂಡಿತವಾಗ್ಲೂ ಬರುತ್ತೆ. ಬಹುಶಃ ನೀವೇ ಹೇಳಿದ ಹಾಗೇನೆ, ಆಘಾಸುರ ಆ ಕೃಷ್ಣನ ಕೊಲ್ಲೋದಕ್ಕೋಸ್ಕರ ಸರಿಯಾದ ಅವಕಾಶಕ್ಕೆ ಅವನು ಕಾಯ್ತಿರಬಹುದು. ಕಾಯೋದ? ಇನ್ನು ಎಷ್ಟು ಕಾಯ್ಬೇಕು ನಾನು? ಮಹಾರಾಜರಿಗೆ ಜಯವಾಗಲಿ. ಮಹಾರಾಜ, ಒಂದು ಒಳ್ಳೆ ಸುದ್ದಿ ಇದೆ. ನೀವು ಯಾವ ಸಮಯನ ಕಾಯ್ತಾ ಇದ್ರೋ ಆ ಸಮಯ ಬಂದಿದೆ ಮಹಾರಾಜ. ಈಗಷ್ಟೇ ನಮ್ಮ ಇಬ್ಬರು ಸೈನಿಕರು ವೃಂದಾವನದಿಂದ ಸುದ್ದಿ ಕಳಿಸಿದ್ದಾರೆ ಮಹಾರಾಜ. ಏನ್ ಸುದ್ದಿ ಅಕ್ರೂರ? ಬಲರಾಮ ಪೂರ್ತಿ ಹಳ್ಳಿನ ಒಟ್ಟುಗೂಡಿಸಿದ್ದಾನೆ ಯಾವುದೋ ವಿಶೇಷ ಸುದ್ದಿ ಘೋಷಣೆ ಮಾಡೋದಕ್ಕೆ. ಪ್ರೀತಿಯ ವೃಂದಾವನದ ಜನರೇ, ನಿಮ್ಮೆಲ್ಲರನ್ನ ಕೇಳ್ಕೊತಾ ಇದ್ದೀನಿ. ನೀವೆಲ್ಲ ನಿಮ್ಮ ಕುಟುಂಬದ ಸದಸ್ಯರ ಜೊತೆ ಊರ್ ಹೊರಗಡೆ ಇರೋ ವಿಷ್ಣು ಮಂದಿರಕ್ಕೆ ಬರ್ತೀರಾ? ವಿಷ್ಣು ಮಂದಿರಕ್ಕ? ಏನ್ ವಿಷಯ ಬಲರಾಮ? ವಿಷಯ ಏನು ಅಂದ್ರೆ, ನಿನ್ನೆ ರಾತ್ರಿ ಕೃಷ್ಣ ಒಂದು ಕನಸನ್ ಕಂಡಿದ್ದಾನೆ. ಆ ಕನಸಲ್ಲಿ ಏನ್ ನೋಡಿದ್ದಾನೆ ಅಂದ್ರೆ, ನಾವೆಲ್ಲರೂ ಏನಾದ್ರೂ ಮಂದಿರಕ್ಕೆ ಹೋಗ್ಲಿಲ್ಲ ಅಂದ್ರೆ ನಾರಾಯಣ ನಮ್ಮೆಲ್ಲರ ಮೇಲೆ ಕೋಪ ಮಾಡ್ಕೋತಾರೆ. ವಿಷಯ ಹೀಗೆ ಅಂದ್ರೆ, ನಾವೆಲ್ಲ ಖಂಡಿತ ನಿಮ್ ಜೊತೆಗೆ ಬರ್ತೀವಿ. ಹೌದು, ಖಂಡಿತ ನಿಮ್ ಜೊತೆಗೆ ಬರ್ತೀವಿ. ಧನ್ಯವಾದ.
ಮಹಾರಾಜ, ನಮ್ಮ ಸೈನಿಕರು ಇನ್ನೂ ಕೆಲವೇ ಕ್ಷಣದಲ್ಲಿ ಆ ಸುದ್ದಿಯನ್ನು ತಗೊಂಡು ಅಗಾಸುರನ ಹತ್ರ ತಲುಪಬಹುದು. ಎಂಥ ಮೂರ್ಖ ನನ್ನ ಸೋದರಳಿಯ ಕೃಷ್ಣ, ತನ್ನ ಸಾವಿನ ಬಾಯಿಗೆ ತಾನೇ ಹೋಗ್ತಿದ್ದಾನೆ. ಅಘಾಸುರ ಅವನನ್ನ ಜೀವಂತವಾಗಿ ನುಂಗಿ ಹಾಕ್ತಾನೆ.